ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ಸಿಆರ್ ನರಸಿಂಹಮೂರ್ತಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜಿತ ಬೃಹತ್ ಆರೋಗ್ಯ ತಪಾಸಣೆ ಹಾಗೂ ಬೃಹತ್ ರಕ್ತದಾನ ಶಿಬಿರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ಸಿಆರ್ ನರಸಿಂಹಮೂರ್ತಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಹಾಗೂ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ನರಸಿಂಹಮೂರ್ತಿರವರ ಅಭಿಮಾನಿ ಬಳಗದ ವತಿಯಿಂದ 25 ಕೆಜಿಯುಳ್ಳ ಕೇಕ್ ಅನ್ನು ಕತ್ತರಿಸುವ ಮೂಲಕ ಬಹಳ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜೆಡಿಎಸ್ ತಾಲೂಕು ಕಾರ್ಯದರ್ಶಿಗಳಾದ ಭಾಸ್ಕರ್ ರವರು, ನಮ್ಮ ನರಸಿಂಹಮೂರ್ತಿರವರ ಅಭಿಮಾನಿ ಬಳಗ ಮತ್ತು ಜೆಡಿಎಸ್ ಪಕ್ಷದ ವತಿಯಿಂದ ನರಸಿಂಹಣ್ಣನವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅವರ ಸಾಕಷ್ಟು ಅಭಿಮಾನಿಗಳು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಸೇರಿದಂತೆ ಹಲವಾರು ಜನರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಎಲ್ಲರಿಗೂ ಧನ್ಯವಾದ ಎಂದು ಮಾಧ್ಯಮಗಳೊಂದಿಗೆ ತಿಳಿಸಿದರು. ನಮ್ಮ ಸಿಆರ್ ನರಸಿಂಹಮೂರ್ತಿ ಅಣ್ಣನವರ ಅಭಿಮಾನಿಗಳ ಬಳಗ ಮತ್ತು ಜೆಡಿಎಸ್ ಪಕ್ಷದ ವತಿಯಿಂದ ಇವತ್ತೇನು 28ನೇ ತಾರೀಕು ಮಂಗಳವಾರ ನಾವು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಏನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ, ಇದಕ್ಕೆ ಅಭೂತಪೂರ್ವವಾದಂಥ ಯಶಸ್ಸು ಬಂದಿದೆ. ಸುಮಾರು ಸಾಕಷ್ಟು ಅಭಿಮಾನಿಗಳು, ಕಾರ್ಯಕರ್ತರು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಸುಮಾರೊಂದು 200ಕ್ಕಿಂತ ಮೇಲ್ಪಟ್ಟು ಯೂನಿಟ್ಟು, ಒಂದು 250 ಯೂನಿಟ್ಟು ಬ್ಲಡ್ಡು ಡೊನೇಷನ್ ಆಗಿದೆ, ಮತ್ತು ಒಂದು 500 ಜನಕ್ಕೆ ಕಣ್ಣಿನ ತಪಾಸಣೆಗೆ ಸ್ಪೆಕ್ಸು ಕನ್ನಡಕ ಇದು ನೋಂದಣಿ ಮಾಡಿಕೊಂಡಾಗಿದೆ. ಇನ್ನು ತುಂಬ ನೂರಾರು ಸಂಖ್ಯೆಯಲ್ಲಿ ಆರೋಗ್ಯ ಇದು ತಪಾಸಣೆ ಎಲ್ಲ ನಡೆದಿದೆ. ಅದೇ ರೀತಿ ಪ್ರತಿ ಹಳ್ಳಿ ಹಳ್ಳಿಯಿಂದನೂ ಪಂಚಾಯಿತಿ ವತಿಯಿಂದ, ಹೋಬಳಿ ಮಟ್ಟದಿಂದ ಜಡ್ ಪಿ ಮೂರ್ತಿ ಅಣ್ಣವರ ಅಭಿಮಾನಿಗಳು ಮತ್ತು ನಮ್ಮ ಕಾರ್ಯಕರ್ತರು ಬಂದು ಮೂರ್ತಿ ಅಣ್ಣವ್ರ ಮೇಲಿರೋವಂಥ ಅಭಿಮಾನ ಪ್ರೀತಿನ ತೋರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ, ಅಕ್ಕ ತಂಗಿರಿಗೂ, ಅಣ್ಣ ತಮ್ಮಂದಿರಿಗೂ, ನಮ್ಮ ಯುವ ಮಿತ್ರರಿಗೂ ಎಲ್ಲರಿಗೂ, ಅದೇ ರೀತಿ ನಮ್ಮ ಸಹಪಾಠಿ ಮಿತ್ರರಿಗೆ ಮತ್ತು ನಮ್ಮ ವೇದಿಕೆ ಎಲ್ಲ ಮುಖಂಡರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಕಾರ್ಯಕ್ರಮವನ್ನ ಕುರಿತು ಮಾತನಾಡಿದ ಜೆಡಿಎಸ್ ಮುಖಂಡರಾದ ಪ್ರಭಾಕರ್ ಅವರು ಮಾಧ್ಯಮಗಳೊಂದಿಗೆ ಕಾರ್ಯಕ್ರಮದ ಬಗ್ಗೆ ವಿವರಿಸಿದ್ರು. ಇವತ್ತಿನ ದಿವಸ ಗೌರಿಬಿದನೂರು ತಾಲೂಕಿನಲ್ಲಿ ಒಂದು ಅಭೂತಪೂರ್ವವಾದಂಥ ದಿನ. ನಮ್ಮ ಸಿ ಆರ್ ನರಸಿಂಹಮೂರ್ತಿಯವರು ಗೌರಿಬಿದನೂರು ತಾಲೂಕಿನಲ್ಲಿ 4 ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ, ಒಂದು ಸಾರಿ ಕೋಲಾರ ಜಿಲ್ಲೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ, ಅದಕ್ಕಿಂತ ಮುಂಚಿತವಾಗಿ BSFನಲ್ಲಿ ಸೇವೆ ಸಲ್ಲಿಸಿ ರಾಜಕೀಯಕ್ಕೆ ಬಂದಂಥವರು. ಈ ಹಿಂದೆ JDS ಪಕ್ಷದಿಂದ ಸ್ಪರ್ಧೆ ಮಾಡಿ ಕೇವಲ 2,500-3,000 ಮತಗಳ ಅಂತರದಿಂದ ಸೋಲನ್ನು ಉಂಡಿದ್ದರು. ಸತತವಾಗಿ ಜನರ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥ ನಿಜವಾದ ನಾಯಕರು ಅಂದರೆ ನಮ್ಮ ಜಡ್ ಪಿ ನರಸಿಂಹಮೂರ್ತಿಯವರು. ಈ ನಮ್ಮ ಗೌರಿಬಿದನೂರಿನಲ್ಲಿ 6-7 ಜನ ಆಕಾಂಕ್ಷಿಗಳು, ಹಣವಂತರು ಸಾಕಷ್ಟು ಜನ ಇಲ್ಲಿ ಓಡಾಡ್ತಾ ಇದ್ದಾರೆ. ಆದರೆ ಅವ್ರಿಗೆಲ್ಲ ಪೈಪೋಟಿಯಾಗಿ ಗುಣವಂತರಾಗಿ ನಿಂತಿರ್ತಕ್ಕಂಥವ್ರು ಅಂದರೆ ಜಡ್ ಪಿ ನರಸಿಂಹಮೂರ್ತಿಯವರು ಅಂತ ಇವತ್ತು ನಿದರ್ಶನ ಆಗಿದೆ ನಮಗೆ. ಇವತ್ತಿನ ದಿವಸ 57ನೇ ಹುಟ್ಟುಹಬ್ಬವನ್ನು ಈ ಸುಮಂಗ್ಲಿ ಚೌಟ್ರಿಯಲ್ಲಿ ಆಚರಣೆ ಮಾಡ್ಕೋಬೇಕು ಅಂತ ಅಭಿಲಾಷೆ ನಮ್ಮೆಲ್ಲ ಕಾರ್ಯಕರ್ತರು ಒತ್ತಾಯದ ಮೇಲೆಗೆ ಇವತ್ತು ರವಿಕುಮಾರ್ ಅವರು ನಮಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು, ಬೃಹತ್ ಶಿಬಿರವನ್ನು ಏರ್ಪಾಟ್ ಮಾಡಿಕೊಟ್ರು. ಆರೋಗ್ಯ ತಪಾಸಣಾ ಕಾರ್ಯಕ್ರಮದಲ್ಲಿ ಸಿಆರ್ ನರಸಿಂಹಮೂರ್ತಿಯವರ ಅಭಿಮಾನಿ ಬಳಗ, ಜೆಡಿಎಸ್ ಮುಖಂಡ ಮಂಜುನಾಥ್ ರೆಡ್ಡಿ, ತಾಲೂಕು ಕಾರ್ಯದರ್ಶಿ ಭಾಸ್ಕರ್, ಹಿರೇಬಿದನೂರು ಅಧ್ಯಕ್ಷ ಕಾಯಂ, ಪ್ರಭಾಕರ್ ಗಿರಿ ಸೇರಿದಂತೆ ಅನೇಕ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ತಾಲೂಕಿನ ಜನತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಜೀಲ್ಯಾಂಡ್ ಟಿವಿ ಟ್ವೇರ್ ಕನ್ನಡ, ಗೌರಿಬಿದನೂರು. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.